ಕರ್ನಾಟಕದಲ್ಲಿ ಸರ್ಕಾರ ಗಡಗಡ ಏನೋ ಕಾಕಾ ಕರ್ನಾಟಕದಲ್ಲಿ ಸರ್ಕಾರ ಗಡಗಡ ನಾಕತಿ ಅದೆಂಥ ಮಾಹಿತಿ ತಂದೀನಿ ನಿನಗ ಸುದ್ದಿ ಸಿಗ್ತಾವೇನಾ ಅಂಥೇಳಿ ಯಾವ ಚಾನಲ್ದವ್ರು ತೋರಿಸೋದಿಲ್ಲ ರೀ ಅವು ತೋರ್ಸ್ರ ಅವ್ರು ಬೇರೆ ಹಿಂದೂ ಮುಸ್ಲಿಂ ಮಂದಿರ್ ಮಸೀದ್ ಮತ್ತೇನೈತೆ ಇಲ್ಲಿ ಅಲ್ಲಿ ಲವ್ ಜಿಹಾದ್ ಇಲ್ಲಿ ಆ ಹುಡುಗಿ ಹಿಂದೂ ಇದ್ದರೆ ಹುಡುಗ ಮುಸಲ್ಮಾನ್ ಇದ್ದರೆ ಬೆಂಕಿ ಮುಸಲ್ಮಾನ್ ಹುಡುಗಿ ಇದ್ದರೆ ಹೂನು ಹಿಂದೂ ಹುಡುಗ ಇದ್ದರೆ ಬೆಂಕಿ ಈ ಬೆಂಕಿಗಳಿಂದ ಟಿ ವಿಗಳು ಬಂದ್ ಮಾಡ್ಯಾರ್ರೀ ಜನ ನಮ್ಗೆ ರಿಪೋರ್ಟ್ ಕೊಡಕತ್ತಾರ ನಾವು ಕಾಕಾ ಚಾನಲ್ ಅಂತೇಳಿ ಹಂಗಾರ ಉತ್ತರ ಕರ್ನಾಟಕದಾಗ ಎಷ್ಟು ಬೆಳೆಸಿರಿಪ್ಪ ಹಂಗಾರ ಕರ್ನಾಟಕ ಸರ್ಕಾರ ಗಡಗಡ ಯಾಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಬರುವ ಇದು ಜೂನ್ ನಾಲ್ಕರ ನಂತರ ಕರ್ನಾಟಕ ರಾಜ್ಯದಲ್ಲಿ ಏಕನಾಥ್ ಶಿಂದೇನಂತ ಒಬ್ಬ ಹುಟ್ಟುತ್ತಾ ನಾವು ಯಾರ ಐವತ್ತು ಶಾಸಕರ ತುದಿಗಾಲ ಮೇಲೆ ರೀ ಗ್ಯಾರಂಟಿದಿಂದ ದಿವಾಳಿಯಾಗಿ ಹೋಗೈತಿ ಅನುದಾನ ಇಲ್ಲ ಯಾರಿಗೆ ಇಲ್ಲ ವೇತನ ಇಲ್ಲ ವಿಶೇಷ ಅನುದಾನ ತೊಗೊಂಡು ಬರಕ ಹೋದ್ರೆ ಖಜಾನೆ ಖಾಲಿ ರೆವನ್ಯೂ ಬರೋದು ಸಬ್ ರೆಜಿಸ್ಟರು ಸೆಲ್ ಟ್ಯಾಕ್ಸು ಜಿ ಎಸ್ ಟಿ ಸುಡುಗಾ ಆರ್ ಟಿ ಓ ಗಿ ಟಿ ಓ ಜೀರೋ ರೀ ಹಾಗಾದ್ರೆ ಗಡಗಡ ಯಾಕೆ ಐವತ್ತು ಶಾಸಕರು ತುದಿಗಾಲ ಮೇಲೆ ನಿತ್ತಾರಂದ್ರೆ ಅವ್ರ ಕ್ಷೇತ್ರಕ್ಕೆ ಎರಡು ಎರಡು ನೂರು ಮುನ್ನೂರು ಕೋಟಿ ರೂಪಾಯಿ ಕೊಡೋದು ಅವ್ರಿಗೂ ಏನಾದರೂ ಒಂದು ಭಕ್ಷ್ಯ ಭೋಜನದ ಏರ್ಪಾಡು ಮಾಡುವುದು ಹಂಗಾರ ಐವತ್ತು ಶಾಸಕರು ಜಂಪ್ ಹೊಡೆದ್ರ ಇದು ಗಡಗಡ ಆಗತೈತಿ ಏಕನಾಥ ಶಿಂದೆ ಹೇಳ್ಯಾರ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏಕನಾಥ ಶಿಂದೆ ಪವಾರ ಯಾರ ಪಾತ್ರ ವಹಿಸ್ತಾರೆ ಎಲ್ಲರೂ ದೃಷ್ಟಿ ಎಲ್ಲಿ ಹೋಗತೈತಿ ಗೊತ್ತಾಗ್ತೈತಿರಲ್ಲ ನಿಮಗೆ ಸರ್ಕಾರಗಳು ಓಳು ಯಾರ ಸರ್ಕಾರಗಳು ಬದುಕು ಯಾರ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಮಾಡುವಂಥ ಶಕ್ತಿಯುತ ಬಲಶಾಲಿ ವ್ಯಕ್ತಿ ಯಾರು ಗೊತ್ತಾಕೈತಲ್ರಿ ಯಾರನ್ನೋದ ನಾ ಏನು ಹೇಳಂಗಿಲ್ಲರಿ ಪದೇ ಪದೇ ಬರೀ ಅವ್ರದ ಕಾಕ ಅಂತೇರಿ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶಾಸಕರು ಇನ್ನು ತುದಿಗಾಲಿ ಮೇಲೆತ್ತಾರ ಜೂನ್ ಹತ್ತರ ನಂತರ ಇಲ್ಲಿ ಗಡಗಡ ಏಕನಾಥ ಶಿಂದೆ ಈಗಾಗಲೇ ಸ್ಟೇಟ್ಮೆಂಟ್ ಮುಖಾಂತರ ಹೇಳ್ಯಾರ ಎಲ್ಲಿ ತೊಡ್ದಾಗ ಗಪ್ ಚುಪ್ ಮೀಟಿಂಗು ಸಹಿತ ಆಗಾಕತ್ತಾವ ಇನ್ನೂ ಒಂದು ಬಲಾಢ್ಯ ಸೈನ್ಯ ತಯಾರಾಗೋದು ಈ ಸರ್ಕಾರವನ್ನು ಕೆಡವಿ ಮತ್ತೊಂದು ಸರ್ಕಾರ ತಯಾರು ಮಾಡಿದ ಆಮೇಲೆ ಗ್ಯಾರಂಟಿ ಗ್ಯಾರಂಟಿಗೋಳಬಾಂದ್ ಕರೆಂಟ್ ಬಿಲ್ ಮತ್ತು ಚಾಲು ಬಸ್ಸನ್ನಾಗ ಮಾತ್ರ ಮಹಿಳೆಯರ ಪ್ರಯಾಣಕ್ಕೆ ಟಿಕೆಟ್ ಕೊಡಬೇಕು ಇವೆಲ್ಲ ಗುರಿ ಒಂದು ಲಕ್ಷ ಕೋಟಿ ಭರಣ ಮಾಡುವ ಸಲುವಾಗಿ ಭಾಳ ಸಿದ್ದರಾಮಯ್ಯ ಪರಿಶ್ರಮ ಪಟ್ಟರು ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಸಿದ್ದರಾಮಯ್ಯನಿಡಿಸ್ತೇನೆ ಏಳು ಲೋಕಸಭಾ ಸದಸ್ಯರನ್ನ ಆರಿಸಿ ತರ್ತೀನಿ ಅಂತೇಳಿ ಏನು ಹೊಣದಾಡಾಕತ್ತ ಅನಲ್ಲ ಅವಂದು ಆಟ ನಡಿಯಂಗಿಲ್ಲ ಆದರೆ ಉತ್ತರ ಕರ್ನಾಟಕದ ಒಬ್ಬ ಬಲಾಢ್ಯ ವ್ಯಕ್ತಿ ಎರಡು ಸಾವಿರದ ಅದರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಕ್ಕಾನ ಒಬ್ಬ ಉಪಮುಖ್ಯಮಂತ್ರಿ ಹಾಕಾನ ಇಲ್ಲಿ ಅವನು ಮುಖ್ಯಮಂತ್ರಿ ಹಾಕಾನ ಇವು ಉಪಮುಖ್ಯಮಂತ್ರಿ ಹಾಕ್ತಾನೆ ಸರ್ಕಾರ ಮಾತ್ರ ಗಡಗಡ ಐವತ್ತು ಶಾಸಕರು ತುದಿಗಾಲ ಮೇಲೆ ಏಕನಾಥ್ ಶಿಂದೆ ಒಬ್ಬ ಭಾ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅದನ್ನು ಹೇಳ್ಯಾನಂದ್ರೆ ಅದು ಸುಳ್ಳಾಗಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ ಅಂತರಾತ್ಮದ ಧ್ವನಿ ಬಾಯಗಿಂದ ಬಂದೈತೆ ಅಂದ್ರೆ ಇನ್ನು ಪಬ್ಲಿಷ್ ಆಗೋದಲ್ರಿ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಆಗಾಳಿ ಖಡಕ ಜವಾರಿ ಕಾಕ ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರು ಪ್ರಯಾಣ ಇನ್ನು ಗುಸುಗುಸು ಗುಪ್ತ ವರದಿ ನಿಮಗೆ ಕೊಡ್ತಾನೆ ಬಿಸಿ ಬಿಸಿ ಸುದ್ದಿ ನೀವು ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಇನ್ನು ಸರ್ಕಾರ ಬದಲಾವಣೆ ಆ ಸಾಮ್ರಾಜ್ಯದ ಮುನ್ಸೂಚನೆ ವಹಿಸಿದಂಥ ಸಾರಥಿ ಮತ್ತು ಮಹಾದಂಡ ನಾಯಕ ಯಾರು ಅನ್ನೋದು ನನಗೆ ತಿಳಿಸ್ತೀರಿ ನೀವು ತಿಳಿಸಿದ ಮೇಲೆ ಮತ್ತೆ ನಾ ತಿಳಿಸ್ತಾನೆ ಹಂಗಾರ ಬರಲ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ನಮಸ್ಕಾರ